ಇಲ್ಲಿ ಬಂದಿರೋ ಎಲ್ಲ ಪತ್ರಕರ್ತರಿಗೆ, ಮಾಧ್ಯಮದವ್ರಿಗೆ, ಈ ಕಾರ್ಯಕ್ರಮನ ವೀಕ್ಷಿಸ್ತಿರೋ ಎಲ್ಲ ತಾಯಂದಿರಿಗೆ, ಎಸ್ಪೆಷಲಿ ನನ್ನ ವಿ ಐ ಪಿಸ್ಗೆ ಎಲ್ರಿಗೂ ನಮಸ್ಕಾರ. ಕೆ ಡಿ ಅಂದರೆ ಎಕ್ಸ್ಪ್ಯಾನ್ಷನು ಕಾಳಿದಾಸ, ಈ ಸಿನಿಮಾದಲ್ಲಿ ಕಾಳಿದಾಸ ನಾನೇ. ಈ ಪಾತ್ರ ಕೊಟ್ಟಂಥ ನಮ್ಮ ಡೈರೆಕ್ಟರ್ ಅಂದರೆ ಪ್ರೇಮಣ್ಣನಿಗೆ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕೆ ಅಂದರೆ, ಈ ಸಿನಿಮಾ ಹೆಂಗೆ ಶುರು ಆಯಿತು ಅಂತ ಹೇಳ್ತೀನಿ. ಆಫ್ಕೋರ್ಸ್ ಕೆ ವಿ ಎನ್ ಸರ್ ಜೊತೆ ಸೈನ್ ಆಗಿದ ತಕ್ಷಣ ಒಂಚೂರು ಕಮ್ಯುನಿಕೇಷನ್ ಇರುತ್ತಲ್ಲ, ಕೆ ವಿ ಎನ್ ಸರ್ ಕೇಳಿದ್ರು, ಸರ್ ಯಾವ್ದು ಮಾಡೋಣ ಸರ್, ಯಾರ ಜೊತೆ ಮಾಡೋಣ ಸರ್ ಅಂತ. ನನ್ನ ಬಾಯಲ್ಲಿ ಫಸ್ಟ್ ವರ್ಡ್ ಬಂದಿದೆ, ಇಲ್ಲ ಪ್ರೇಮಣ್ಣನ ಹತ್ರ ಒಂದ್ಸರಿ ಮಾತಾಡ್ಬಿಡೋಣ, ಯಾಕೆಂದರೆ ಮೊನ್ನೆ ಮೀಟ್ ಆಗಿದ್ದೆ ಅವ್ರ ಹತ್ರ ಅಂತ. ಅವರು ಎಕ್ಸಿಕ್ಯೂಷನ್ ಸೂಪರ್ ಆಗಿರುತ್ತೆ, ಪ್ರೇಮ್ ಸರ್ ಜೊತೆನೇ ಮಾಡೋಣ ಸರ್ ಅಂತೆ. ಗಾಡ್ಸ್ ಗ್ರೇಸ್ ಎಲ್ಲ ಥಿಂಕಿಂಗು ಒಂದೇ ಆಗಿರೋದ್ರಿಂದ ಸಿನಿಮಾ ಟೇಕ್ ಆಫ್ ಆಯಿತು. ನನಗೆ ಯಾವಾಗಲೂ ಒಂದು ಭಯ ಇತ್ತು, ಯಾಕೆಂದರೆ ಡೈರೆಕ್ಟರು ತುಂಬಾ ಕಲ್ಟು, ನಮ್ಮ ಆಡಿಯನ್ಸ್ ಪಲ್ಸ್ ತುಂಬಾ ಚೆನ್ನಾಗಿ ತಿಳ್ಕೊಂಡಿರೋವಂಥ ನಿರ್ದೇಶಕರು, ಆ್ಯಂಡ್ ಆಲ್ಸೋ ಈಸ್ ಅ ಸೀನಿಯರ್ ಡೈರೆಕ್ಟರ್. ಬಟ್ ನಾನು ಸೆಟ್ಗೆ ಹೋದಾಗ ಹೀ ವಾಸ್ ಅ ಟೀಚರ್ ಆ್ಯಕ್ಚುಲಿ. ಅವ್ರ ಕ್ಯಾರೆಕ್ಟರ್ ಹೇಗಿರಬೇಕು ಅನ್ನೋದು ಅವರು ತುಂಬಾ ಚೆನ್ನಾಗಿ ಗೊತ್ತು. ಹೀ ಯೂಸ್ ಟು ಎನ್ಯಾಕ್ಟ್, ನನಗೆ ತುಂಬಾ ಈಸಿ ಆಯಿತು. ಪ್ರತಿಯೊಬ್ಬರು ಕಲಾವಿದರಿಗೂ ಈ ಥರ ಡೈರೆಕ್ಟರ್ ಸಿಗಬೇಕು ಆ್ಯಕ್ಚುಲಿ. ಏನಕ್ಕೆ ಅಂದರೆ ಆ್ಯಕ್ಟ್ ಮಾಡಿ ತೋರಿಸ್ತಾರೆ ಮರಯ್ಯ, ಆ್ಯಕ್ಟ್ ಮಾಡಿ ಹಿಂಗೇ ಬೇಕು ನನಗೆ, ಹಿಂಗೇ ಬೇಕು ಮಗನೇ ಬಾಡಿ ಲ್ಯಾಂಗ್ವೇಜು ಅಂತ. ಆ್ಯಂಡ್ ಆಲ್ಸೋ ಎಕ್ಸ್ಟ್ರಾ ಶಾರ್ಟ್ಸ್ ತೆಗಿಯಲ್ಲ, ಕಾಂಪೋಸಿಷನ್ಸ್ ಇರುತ್ತೆ, ನೀಟಾಗಿ ಶಾರ್ಟ್ ಡಿವಿಷನ್ಸ್ ಇರುತ್ತೆ. ಟೀಮ್ ವರ್ಕ್ ತುಂಬಾ ಚೆನ್ನಾಗಿದೆ. ಐ ಆಮ್ ವೆರಿ ಹ್ಯಾಪಿ ಟು ವರ್ಕ್ ವಿತ್ ಪ್ರೇಮಣ್ಣ. ಆ್ಯಂಡ್ ಆಲ್ಸೋ ಇವತ್ತು ಕೂತಿರೋ ಉದ್ದೇಶ ಬಂದು ಬಿಕಾಸ್ ಆಫ್ ಆಡಿಯೋ, ಆನಂದ್ ಆಡಿಯೋ. ನಾನು ಶ್ಯಾಮ್ ಸರ್ನಿಗೂ ನನಗೂ ಹೆಂಗೆ ಸಂಬಂಧ ಅಂದರೆ, ನಮಗೆ ಅದ್ದೂರಿಯಲ್ಲಿ ಫಸ್ಟ್ ಆಡಿಯೋ ತೊಗೊಂಡಿದ್ದೆ ಶ್ಯಾಮ್ ಸರ್. ಆಗ ಹೊಸಬ್ರದ್ದು ಯಾರು ತೊಗೊಂತಾರಿಲ್ಲ, ಆಗ ಆನಂದ್ ಆಡಿಯೋರು ತೊಗೊಂಡ್ರು. ನಾನು ಒಂದು ಇನ್ಸಿಡೆಂಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಫಸ್ಟ್ ಹೀರೋ ಅಲ್ವಾ ಅಂದ್ಬಿಟ್ಟು ಒಂದು 1,000 ಸಿ ಡಿ ಫ್ರೀ ಕೊಟ್ಟಿದ್ರು. ನಾನು ಯೂಶ್ವಲಿ ಏನು ಮಾಡ್ತಿದ್ದೆ ಅಂದರೆ, ಈ 1,000 ಸಿ ಡಿ, ಆಗ ಸಿ ಡಿ ಇತ್ತು, ಸಿ ಡಿ ತೊಗೊಂಡೋಗಿದ ತಕ್ಷಣ ಬಸ್ ಸ್ಟ್ಯಾಂಡೆಲ್ಲ ಹೋಗಿ ನಮ್ಮ ಫ್ರೆಂಡ್ಸ್ನೆಲ್ಲ ಕರ್ಕೊಂಡೋಗಿ, ಮಚ್ಚ ಆ ಬಸ್ಸವ್ರಿಗೊಂದು ಕೊಟ್ಬಿಡು, ಈ ಬಸ್ಸವ್ರಿಗೊಂದು ಕೊಟ್ಬಿಡು, ಈ ಆಟೋದವ್ರಿಗೆ ಕೊಟ್ಬಿಡೋಣ ಅಂತ ಪ್ರತಿಯೊಂದು. ಇಮಿಡಿಯೇಟಾಗಿ ಒಂದು 2 ದಿವಸದಲ್ಲೇ 1,000 ಸಿ ಡಿ ಆಗೋಯಿತು. ತಿರ್ಗಾ ಫ್ರೆಂಡ್ಸ್ ಹತ್ರ ಎಲ್ಲ ಕೇಳಿ ಒಂದು 80,000 ಹೆಂಗೋ ಅಡ್ಜಸ್ಟ್ ಮಾಡಿ ತಿರ್ಗೋ ಹೋದರೆ, ಅವ್ರು ಒಂದು 2-3 ಸರಿ 1,000 ಸಿ ಡಿಸ್ ಕೊಟ್ಟಾದ್ಮೇಲೆ ತಿರ್ಗಿ ಕರೆದ್ರು, ಏನು ದುಡ್ಡು ಹಂಚುತ್ತಾ ಇದ್ದೀರಾ, ನೀವೇನು ತಲೆ ಕೆಡ್ಸ್ಕೊಬೇಡಿ, ತೊಗೊಳ್ಳಿ 1,000 ಸಿ ಡಿ ನೀವು ಮಾಡ್ಕೊಂಡು ಹೋಗಿ ಅಂತ ಹೇಳಿದ್ರು. ಸೊ ಆ ರೀತಿ ಸಪೋರ್ಟ್ ಮಾಡಿದಂಥ ಶ್ಯಾಮ್ ಸರ್ ಮತ್ತು ಆನಂದ್ ಅವರು, ಆನಂದ್ ಆಡಿಯೋ ಕಂಪ್ನಿ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ನನ್ನ ಫಸ್ಟ್ ಸಿನಿಮಾ ಅದ್ದೂರಿ, ಸಿನಿಮಾ ಬಜೆಟ್ ಬಂದು 4 ಕೋಟಿ ಇನ್ಕ್ಲೂಡಿಂಗ್ ಪ್ರಿಂಟ್ ಆ್ಯಂಡ್ ಮೀಡಿಯಾ ಅಂದರೆ ಪಬ್ಲಿಸಿಟಿ ಎಲ್ಲ ಸೇರಿ. ಇವತ್ತು ಆಡಿಯೋನೇ ಅದರ 4 ಅಂದರೆ 17.75 ಕೋಟಿಗೆ ಹೋಗಿದೆ ಅಂದರೆ ವೆರಿ ವೆರಿ ಹ್ಯಾಪಿ. ಆ್ಯಂಡ್ ಆಲ್ಸೋ ಈ ಜರ್ನಿಗೆ ಎಲ್ರಿಗೂ ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ, ಎಸ್ಪೆಷಲಿ ಪ್ರೇಮಣ್ಣ ಆ್ಯಂಡ್ ಆಲ್ಸೋ ವೆಂಕಟ್ ಸರ್ಗೆ. ಥ್ಯಾಂಕ್ಸ್ ಫಾರ್ ದಿ ಆಪರ್ಚುನಿಟಿ. ಆ್ಯಂಡ್ ಹಾಸ್ಪಿಟ್ಲಲ್ಲಿದ್ದರೂ ಕೂಡ ಪಾಪ ಕಂಪೋಸ್ ಮಾಡಿರೋ ನಮ್ಮ ಅರ್ಜುನ್ ಜನ್ಯ ಸರ್ಗೆ ಥ್ಯಾಂಕ್ ಯು. ಫಸ್ಟ್ ಟೈಮ್ ನಾವಿಬ್ರು ಆ್ಯಕ್ಚುಲಿ ವರ್ಕ್ ಮಾಡ್ತಾ ಇರೋದು. ದಿಸ್ ಕೆ ಡಿ ಮೂವಿ ಈಸ್ ಎಂಟೈರ್ಲಿ ಪ್ರೇಮಣ್ಣ ಮೂವಿ. ಅವ್ರ ವಿಷನ್ನು, ಅವರ ಡ್ರೀಮು, ಮತ್ತು ಅವರ ಎಕ್ಸಿಕ್ಯೂಷನ್ ಆ್ಯಂಡ್ ಆಲ್ಸೋ ನಮ್ಮ ಡಿ ಒ ಪಿ, ನಮ್ಮ ಡಿ ಒ ಪಿ ವಿಲಿಯಮ್ಸ್ ಅವರು, ನಿಮಗೆ ಇಟ್ ವಿಲ್ ಬಿ ಎ ಟ್ರೀಟ್ ಫಾರ್ ಶೋರ್. ಇಟ್ ವಿಲ್ ಬಿ ವಾಲ್ಕೆನ ವಿಲಿಯಮ್ಸ್. ಹಾಂ, ನಾವು ಹೊಸದಾಗ ವಾಲ್ಕೆನ ವಿಲಿಯಮ್ಸ್ ಅಂತ, ಯಾಕೆಂದರೆ ಲೈಟ್ಸ್ಗೇನು ಬರಾನೇ ಇರಲಿಲ್ಲ, ಅಷ್ಟು ಲೈಟ್ಸ್ ಇರುತ್ತೆ. ನಿಮಗೆ ನಿಜವಾಗ್ಲೂ 1970-75 ಹೇಗಿರುತ್ತೋ ಹಾಗಿರುತ್ತೆ. ಇಡೀ ಎಂಟೈರ್ ಸಿಟಿನೇ ಕ್ರಿಯೇಟ್ ಮಾಡಿದರೆ, ಒಂದು ಬೆಂಗಳೂರನ್ನೇ ಇನ್ನೊಂದು ಬೆಂಗಳೂರು ಮಾಡಿ ಇಟ್ಬಿಟ್ಟಿದ್ರೆ, ಟೌನ್ ಹಾಲು ಅಷ್ಟೇ, ಸೇಮ್ ಮೆಷರ್ಮೆಂಟು. ನಿಮಗೆ ಆಲ್ಮೋಸ್ಟು ಇನ್ನೇನು ಪಸಾರ್ ಮಾಡೋದು ಬೇಡ ಅಲ್ವಾ? ಹಾಂ, ಇವಾಗ ಪರವಾಗಿಲ್ಲ ಅಂತೀರಣ, ಇಲ್ಲಿ ಬೇಡ ಅಂತ. ಸೊ ಥ್ಯಾಂಕ್ ಯು ಸೋ ಮಚ್. ಆಗಲೇ ಹೇಳ್ದಂಗೆ 16 August 16 ಒಂದು ಫಸ್ಟ್ ಲುಕ್ ಟೀಸರ್ ಬರುತ್ತೆ, ಫಾಲೋಡ್ ಅಪ್ ಒಂದು ಸಾಂಗ್. ಸಾಂಗ್ 24 ಸಾಂಗ್ ಬರುತ್ತೆ. ಸೊ ನಾನು ತುಂಬ ಎಕ್ಸೈಟ್ ಆಗಿದ್ದೀನಿ, ಯಾಕೆಂದರೆ ಫಸ್ಟ್ ಸಾಂಗ್ ಕೊರಿಯೋಗ್ರಾಫ್ ಮಾಡಿದ್ದು ಮೋಹನ್ ಮಾಸ್ಟರು. ಇನ್ನು ಸಾಂಗ್ಸ್ಗಳೆಲ್ಲ ನಡೀತಾ ಇದೆ. ನನಗೆ ಇದು ಇಟ್ ಈಸ್ ಅ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಆಲ್ಟುಗೆದರ್, ಏಕೆಂದರೆ 1970s ನಮ್ಮ ತಂದೆ ತಾಯಿ ನಾನು ನೋಡಿದ ತಕ್ಷಣ ಆ ವಿಡಿಯೋಲ್ಲಿ, ಏಯ್ ಏನು ಹಿಂಗಿದೆಯಾ ಅಂದರು. ನಮ್ಮ ತಂದೆ, ಏಯ್ ನಾನು ಹಿಂಗೆ ಕೊಣೋಯ್ತೀತು ಅಂದರು. ಎಲ್ಲರ ಕಡೆಯಿಂದನೂ ಒಂದು ಪಾಸಿಟಿವ್ ನೋಟ್ ಅಂತೂ ಇದೆ, ಒಂದು ಪಾಸಿಟಿವ್ ವೈಬ್ಸ್ ಇದೆ. ಇನ್ನು ಇಟ್ ಈಸ್ ಜಸ್ಟ್ ಅ ಬಿಗಿನಿಂಗ್, ಎಲ್ಲ ಅಪ್ಡೇಟ್ಸ್ ಮಾಡ್ಕೊಂಡು ಹೋಗ್ತೀವಿ.
ಥ್ಯಾಂಕ್ ಯು ಸೋ ಮಚ್, ನಿಮ್ಮೆಲ್ಲರೂ ಸಪೋರ್ಟ್ ಹೀಗೆ ಇರಲಿ. ಜಯ ಆಂಜನೇಯ.